वेलकम बैक टू माय चैनल। इवागा ओट्स दोसा डायट माडोरिगे मत्ते वेट लॉस गे ओळ्ळे टिप इदु। ओट्स दोसा माडोदिक्के इंग्रेडिएंट्स एनेनु अंत हेळ्तीनि। फर्स्ट गे नानु इल्ली मसाला ओट्स तगोंडिदीनि, नीवु प्लेन ओट्स अल्लू माड्कोबहुदु, मत्ते निमगे याव वेजिटेबल्स इष्टानो अदन्न हाकोबहुदु। नानु इवत्तु क्याप्सिकम तगोंडिदीनि, क्यारेट तगोंडिदीनि, आमेले ओंद स्वल्प मोसरु, चिरोटी रवे, मत्ते ईरुळ्ळि, ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ, ತುರಿದಿರೋ ಶುಂಠಿ ತಗೊಂಡಿದ್ದೀನಿ। ಈಗ ಮೊದಲಿಗೆ ಓಟ್ಸ್ ಮಾಡೋ ಓಟ್ಸ್ ದೋಸೆ ಮಾಡುವ ವಿಧಾನ ಹೇಳ್ತೀನಿ। ಮೊದಲಿಗೆ ಏನು ಮಾಡಬೇಕು ಅಂದ್ರೆ, ಒಂದು ಬಟ್ಲಿಗೆ ಓಟ್ಸ್ ಹಾಕೋಬೇಕು। ಓಟ್ಸ್ ಹಾಕೊಂಡು ಒಂದು ಮುಕ್ಕಾಲ್ ಲೋಟದಷ್ಟು ನೀರು ಹಾಕೊಂಡು ಇದನ್ನ 110 ಮಿನಿಟ್ಸ್ ಸೋಕ್ ಮಾಡಿ ಇಟ್ಬಿಡಬೇಕು। ಈ 10 ನಿಮಿಷ ಆಗಿದೆ। ಈಗ ಉಳಿದಿರುವಂತ ಪದಾರ್ಥಗಳನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ। ಈಗ ಮೊದಲಿಗೆ ಚಿರೋಟಿ ರವೆ ಹಾಕ್ತಾ ಇದೀನಿ ನಾನು। ನೀವು ಬೇಕಾದ್ರೆ ಕಡಲೆ ಹಿಟ್ಟು ಕೂಡ ಹಾಕೋಬಹುದು ಇದಕ್ಕೆ। ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಂ, ಕ್ಯಾರೆಟ್, ಶುಂಠಿ, ಮತ್ತೆ ಮೊಸರು, ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಈಗ ಎಲ್ಲಾ ಪದಾರ್ಥಗಳನ್ನು ಹಾಕಿ ನೀಟಾಗಿ ಒಂದು ದೋಸೆ ಮಾಡೋ ಅದಕ್ಕೆ ಕಲಸ್ಕೊಬೇಕು। ಈ ದೋಸೆ ತುಂಬಾ ತೆಳ್ಳಗೆ ಬರಲ್ಲ, ಓಟ್ಸ್ ಹಾಕಿರೋದ್ರಿಂದ ಮೀಡಿಯಂ ಆಗಿ ಸ್ವಲ್ಪ ದಪ್ಪ ದಪ್ಪ ಪ್ಯಾನ್ ಕೇಕ್ಸ್ ತರ ಬರುತ್ತೆ। ಈಗ ಎಲ್ಲಾ ಪದಾರ್ಥಗಳನ್ನು ಹಾಕಿ ಮಿಕ್ಸ್ ಮಾಡಾಗಿದೆ। ಈಗ ದೋಸೆ ಮಾಡೋ ವಿಧಾನ ನೋಡೋಣ। ಮೊದಲಿಗೆ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು। ಇದು ಇಷ್ಟೇ ಸಣ್ಣ ಸಣ್ಣಕ್ಕೆ ಮಾಡ್ಕೋಬೇಕು, ತುಂಬಾ ತೆಳ್ಳಗಾಗಲ್ಲ ಈ ಓಟ್ಸ್ ದೋಸೆ। ಇದನ್ನ ಒಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು। ಈಗ ಇದು ಒಂದ ಕಡೆ ರೋಸ್ಟ್ ಆಗಿರುತ್ತೆ। ಈಗ ಮಿಕ್ಸಿಗೆ ಇದನ್ನ ತಿರುಗಿಸಿ ಹಾಕೊಳ್ಳೋಣ। ಈಗ ಓಟ್ಸ್ ದೋಸೆ ರೆಡಿ ಆಗಿದೆ। ಇದು ಮಕ್ಕಳಿಗೆ ಒಂದೇ ತರ ತಿಂದು ತಿಂದು ಟಿಫನ್ ಗಳೆಲ್ಲ ಬೇಜಾರಾಗಿರುತ್ತೆ, ಆಗ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡ್ಕೊಟ್ರಿ ಅಂತ ಹೇಳಿದ್ರೆ ಅವರು ಎಂಜಾಯ್ ಮಾಡ್ಕೊಂಡು ತಿಂತಾರೆ। ಇದು ಉಪ್ಪಿನಕಾಯಿ ಮತ್ತೆ ಕೆಚಪ್ ಜೊತೆ ಕೊಡಬಹುದು। ನಾನು ಇಲ್ಲಿ ವೆಜಿಟೇಬಲ್ಸ್ ಬಂದು ಕ್ಯಾಪ್ಸಿಕಂ, ಕ್ಯಾರೆಟ್ ಹಾಕಿದ್ದೀನಿ। ನೀವು ಬಂದು ಕ್ಯಾಬೇಜ್, ಬ್ರೋಕ್ಲಿ, ಯಾವ್ದು ಬೇಕಾದ್ರೂ ನಿಮ್ಮ ಚಾಯ್ಸ್ ಹಾಕೊಂಡು ವೆಜಿಟೇಬಲ್ಸ್ನ ಮಿಕ್ಸ್ ಮಾಡ್ಕೋಬಹುದು। ಮತ್ತೆ ಇದು ಹೆಲ್ತಿನೋ, ಡಯಟ್ ಮಾಡೋರು ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಟೈಮೂ ತಿನ್ಬೋದು। ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।